कर्नाटक राज्यद्यंत प्राथमिक शाला शिक्षक शिक्षण बोधकेतर चटविके बड़स्कता गुणमट शिक्षण शिक्षक आगता अंत कूगु कर्ता है। हीगे साकु जिलाधिकारी राज्यद्यंत शिक्षक संघ कूड़ा पत्र बरता और अलग केवर यारू इला मतगटे अरे मत मतदार अटेल कलेक्ट कलेक्ट बेळिगे अंद्रे 8 गंटेगे शालेगे बंदु 4 गंटेगे 4:30ಕ್ಕೆ ಮುಗಿಸಿಕೊಂಡು ಅದ ನಂತರದಲ್ಲಿ ಈ ಡ್ಯೂಟಿಯನ್ನ ನೀವು ಮಾಡಿ ಅಂತ ಹೇಳಿ ಹೇಳ್ತಾ ಇರುವಂತದ್ದು ಬಿಬಿಎಂಪಿ ಕೂಡ ಈ ಆದೇಶವನ್ನ ಹೊರಡಿಸಿದೆ ಅಂತ ಹೇಳಿ ಈಗಾಗಲೇ ಹೇಳಿರುವಂತದ್ದು। ಹಾಗಿದ್ರೆ ನಾನು ಶಿಕ್ಷಕರತ್ರನೇ ಮಾತನಾಡಿಸ್ತಾ ಹೋಗ್ತೀನಿ, ಇದು ಎಷ್ಟು ಇವರಿಗೆ ತೊಂದರೆ ಆಗ್ತಾ ಇದೆ, ಪಾಠ ಮಾಡ್ಕೊಂಡು ಈ ಬೋಧಕೇತರ ಚಟುವಟಿಕೆಗಳಿಗೆ ಹೇಗೆ ಟೈಮ್ ಅನ್ನು ಕೊಡೋಕೆ ಆಗ್ತಾ ಇಲ್ಲ ಅಥವಾ ಏನು ತೊಂದರೆ ಇದೆ ಅದನ್ನ ನಾನು ಅವರತ್ರನೇ ಹೇಳ್ತಾ ಹೋಗ್ತೀನಿ। ಸರ್ ಹೇಳಿ, ಈ ಒಂದು ಏನಿದೆ ಈಗ ನಿಮಗೆ ಬೋಧಕೇತರ ಚಟುವಟಿಕೆ ಅಂದ್ರೆ ಮತಗಟ್ಟೆಯಲ್ಲಿ ನೀವು ಕೆಲಸವನ್ನ ಮಾಡಿ ಎಷ್ಟು ವೋಟರ್ಸ್ ಇದ್ದಾರೆ ಅದರ ಮಾಹಿತಿಯನ್ನ ಕಲೆ ಹಾಕಿ ಅಂತ ಹೇಳ್ತಾ ಇರುವಂತದ್ದು, ಯಾವ ರೀತಿ ತೊಂದರೆ ಆಗ್ತಾ ಇದೆ? ಮೇಡಂ ನಮಸ್ಕಾರ, ನಾನು ಸಿವಿಲಿಂಗೇ ಅನ್ಬಿಟ್ಟು ಬೆಂಗಳೂರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಬೆಂಗಳೂರು ದಕ್ಷಿಣ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದೀನಿ। ವಿಶೇಷವಾಗಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳ ಶಿಕ್ಷಕರನ್ನ ಪಾಠ ಮಾಡೋದು ಬಿಟ್ಟು ಬೇರೆ ಕೆಲಸಗಳಿಗೆ ಜಾಸ್ತಿ ಬಳಸಿಕೊಳ್ತಾ ಇದ್ದಾರೆ। ಈಗ ಓಟನ್ ಲಿಸ್ಟ್ ಮಾಡಬೇಕು, ಮತ್ತೊಂದು ಕೋಳಿ ಎಣಿಸೋದು, ಮತ್ತೊಂದಕ್ಕೆ ಎಲ್ಲ ಮಾಡ್ಕೊಳ್ತಾರೆ ಗ್ರಾಮಾಂತರದಲ್ಲಿ। ಇಲ್ಲಿ ಓಟನ್ ಲಿಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಬಿಎಲ್ಓಗ ಆಲ್ರೆಡಿ ಆದೇಶ ಕೊಟ್ಟಿದ್ದಾರೆ। ನಮ್ಮ ಇಲಾಖೆಗೆ ಸಂಬಂಧಪಡದನೇ ಇರತಕ್ಕಂತ ಬಿಬಿಎಂಪಿ ಅವರು ಟೀಚರ್ಸ್ ಮೇಲೆ ದರ್ಪ ಮಾಡ್ತೋರ್ತಾ ಇದ್ದಾರೆ, ನಿಮ್ಮನ್ನ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಪ್ರಾಣ ಬೆದರಿಕೆ ಹಾಕ್ತಾ ಇದ್ದಾರೆ। ಯಾವ ರೀತಿ ಸರ್, ಈಗ ಒಂದು ನೀವು ಶಿಕ್ಷಕರಾಗೋ ಮಾಡ್ತಾ ಇದ್ದೀರಿ, ಪ್ರಾಣ ಬೆದರಿಕೆ ಓಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿ? ಈಗ ನಾವು ಆದೇಶ ಕೊಟ್ಟಿದ್ದರೆ ನೀವು ಆದೇಶ ತಗೊಳ್ಳ್ರಿ, ಆದೇಶ ತಗೊಳ್ಳಲಿಲ್ಲ ಅಂದ್ರೆ ನಿಮಗೆ ಏನು ಮಾಡ್ತೀವಿ ನೋಡಿ ಅಂತ। ಈಗ ವಿಶೇಷವಾಗಿ ಹೆಣ್ಣು ಮಕ್ಕಳು ಇರತಕ್ಕಂತ ಶಿಕ್ಷಕರ ಮೇಲೆ ಇವರು ಇದು ದುಂಡಾವರ್ತಿ ಮಾಡ್ತಾ ಇದ್ದಾರೆ। ಅದಕ್ಕೆ ನಾವು ಏನು ಹೇಳ್ತಾ ಇದೀವಿ ಅಂತಂದ್ರೆ, ಥ್ರೂ ದ ಪ್ರಾಪರ್ ಚಾನೆಲ್ ಅಲ್ಲಿ ಬರಲಿ, ನಮ್ಮ ಇಲಾಖೆ ಐತೆ, ಶಿಕ್ಷಣ ಇಲಾಖೆ ಐತೆ, ಆ ಶಿಕ್ಷಣ ಇಲಾಖೆ ಅಂತ ಬಂದಾಗ ನಾವು ನಮ್ಮ ಸಮಸ್ಯೆ ಏನು ಅಂತ ಹೇಳ್ಕೊಂಡು ಪರಿಹರಿಸ್ತೀವಿ, ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ। ಈಗ ಆಲ್ರೆಡಿ ಮಾನ್ಯ ಶಿಕ್ಷಣ ಸಚಿವರಾದಂತ ಮಧು ಬಂಗಾರಪ್ಪನವರು ಕೂಡ ಇದರ ಬಗ್ಗೆ ಹೇಳಿದ್ದಾರೆ, ಶಿಕ್ಷಕರನ್ನು ಇದಕ್ಕೆ ಹೊರತುಪಡಿಸಿ ನೀವು ಬಿಎಲ್ಓಗೆ ನೇಮಕ ಮಾಡ್ಕೊಡ್ರಿ, ಬೇರೆ ಬೇರೆ ಇಲಾಖೆಯವರನ್ನ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ। ಈಗ ವಿಶೇಷವಾಗಿ ಇರತಕ್ಕಂತ ಟೀಚರ್ಸ್ ಮಕ್ಕಳಲ್ಲಿ ನಮ್ಮಲ್ಲಿ ಏನಪ್ಪ ಅಂತಂದ್ರೆ, ನಗರ ವಾಸದಲ್ಲಿ ಇರತಕ್ಕಂತ ಲೇಡೀಸ್ ಟೀಚರು ಸುಮಾರು 8:00-8:30ಕ್ಕೆ ಮನೆ ಬಿಡಬೇಕು ಮೇಡಮ್, ಈ ಬಸ್ ಟ್ರಾಫಿಕ್ ಸಿಗ್ನಲ್ ಇಲ್ಲ, 9 ಗಂಟೆ ಬತ್ತು ಅಂತ ಅಂದ್ರೆ 9:00-3:30 ಆಫ್ಟರ್ ದ ಸ್ಕೂಲ್ ಮಾಡಿ ಅಂತ ಹೇಳ್ತಾರೆ। ಅವರಿಗೂ ಗಂಡ ಎಂಟಿ ಮಕ್ಕಳು ಸಂಸಾರ ಅಂತ ಎಲ್ಲ ಇರ್ತದೆ ಮೇಡಮ್। ಆಫ್ಟರ್ ದ ಸ್ಕೂಲ್ 6 ಗಂಟೆ ಮಾಡಿ ಅಂತಂದ್ರೆ ಈ ಮಳೆ ಇತ್ರೊಳಗಡೆ ಹೇಗೆ ಮಾಡೋಕಾಯ್ತದೆ? ಒಂದು ಯಾವುದೇ ಕಾರಣಕ್ಕೂ ನಮ್ಮನ್ನ ಇದರಿಂದ ಮುಕ್ತಿಗೊಳಿಸಿ ಅಂತ ನಾವು ಆಲ್ರೆಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಂಡಿದ್ದೀವಿ, ಬಿಓಸ್ ಮನವಿ ಮಾಡ್ಕೊಂಡಿದ್ದೀವಿ, ಡಿಡಿಪಿ ಮನವಿ ಮಾಡ್ಕೊಂಡಿದ್ದೀವಿ, ಎಲ್ರಿಗೂ ಮಾಡ್ಕೊಂಡಿದ್ದೀವಿ। ಟೀಚರ್ಸ್ ಒಂಥರ ಇವಾಗ ಯಾವ ಕಡೆ ಕೆಲಸ ಮಾಡಬೇಕು ಏನು ಅಂತ ಏನು ಗೊತ್ತಿಲ್ಲ, ದಯಮಾಡಿ ನಾವು ಮಾಡ್ತೀವಿ ಇಲ್ಲ ಅಂತಂದ್ರೆ ನಾವು ಬಿಎಲ್ಓ ಕೆಲಸ ಮಾಡ್ತೀವಿ। ಓಕೆ ಸರ್, ಈಗ ಬಿಎಲ್ಓ ಆಗಿ ನಿಮ್ಮನ್ನ ನೇಮಕ ಮಾಡ್ಕೊಂಡಿದ್ದಾರೆ, ಹಾಗಾದ್ರೆ ಈ ಬಿಎಲ್ಓ ಆಗಿ ನಿಮಗೆ ನೇಮಕ ಮಾಡ್ಕೊಂಡದಕ್ಕೆ ನಿಮಗೆ ಸಂಬಳ ಎಕ್ಸ್ಟ್ರಾ ಏನಾದರೂ ಕೊಟ್ಟಿದ್ದಾರಾ? ಲಾಸ್ಟ್ ಇಯರ್ ಈಗ ನೀವು ಈಗ ಸೇವೆ ಸಲ್ಲಿಸ್ತಾ ಇದ್ದೀರಿ, 2023 ರ ಚುನಾವಣೆಯಲ್ಲೂ ನೀವು ಸೇವೆ ಸಲ್ಲಿಸಿದ್ದೀರಿ ಶಿಕ್ಷಕರು, ಇದಕ್ಕೆ ಸಂಬಳ ನೀಡಿದ್ದಾರೆ ಎಕ್ಸ್ಟ್ರಾ ಅಂತ? ಮೇಡಮ್ ಇದಕ್ಕೆ ಗೌರವಧನ ಅಂದ್ಬಿಟ್ಟು ಕೆಲವು ಕಡೆ 6,000 ಕೆಲವು ಕಡೆ 7,000 ಕೊಡ್ತಾರೆ, ಕೆಲವು ತಾಲೂಕುಗಳಲ್ಲಿ ಕೆಲವು ವಾರ್ಡ್ಗಳಲ್ಲಿ ಇನ್ನೂ ಕೂಡ ಕೊಟ್ಟಿಲ್ಲ, ಈ ಎಲ್ ಕೊಡಿ ಅಂತ ಕೇಳ್ತೀವಿ, ಕೆಲವು ಕಡೆ ಕೊಟ್ಟಿದ್ದಾರೆ ಕೆಲವು ಕಡೆ ಕೊಟ್ಟಿಲ್ಲ, ಕೇಳಿದ್ರೆ ಕೊಡ್ತೀವಿ ಬಿಡ್ರಿ ಅಂತ ತಾತ್ಸಾರವಾಗಿ ಮಾತಾಡ್ತಾರೆ ವಿನಃ ಯಾವುದೇ ಕಾರಣಕ್ಕೂ ಇನ್ನೂ ಕೊಟ್ಟಿಲ್ಲ। ನಾವು ಮಾಡ್ತೀವಿ, ನಾವು ಬೀಳುವ ಕೆಲಸ ಮಾಡಲ್ಲ ಅಂತ ಹೇಳ್ತಲ್ಲ, ನಾವು ಮಾಡ್ತೀವಿ। ಹಾಗಾದ್ರೆ ನೀವು ನಮ್ಮನ್ನು ಶಾಲೆಯಿಂದ ಮುಕ್ತಿಗೊಳಿಸ್ಬಿಡ್ರಿ, ಶಾಲೆಗೆ ರಜಾ ಘೋಷಣೆ ಮಾಡಿಬಿಡ್ರಿ, 1 ತಿಂಗಳು ನೀವು ರಜಾ ಶಾಲೆಯ ಬಾಕಲ್ ತೆಗಿಬಿಡ್ರಿ, ನೀವೆಲ್ಲರೂ ಕೂಡ ಬೀಳುವ ಮಾಡಿ ಅಂತಾರ್ರಿ, ನಾವು ಮಾಡೋಕೆ ರೆಡಿ ಇದ್ದೀವಿ। ಆದರೆ ಬಿಎಲ್ಓ ಕೆಲಸನೂ ಮಾಡಿಕೊಂಡು ಶಾಲೆ ಕೆಲಸನೂ ಮಾಡಬೇಕು ಅಂತಂದರೆ ಈ ಕೆಲಸದ ಒತ್ತಡದಲ್ಲಿ ಟೀಚರ್ಸು ತುಂಬ ನೊಂದುತ್ತಾ ಇದ್ದಾರೆ ಮೇಡಮ್। ಎಷ್ಟು ಗಂಟೆ ಆಗ್ತಿದೆ ಸರ್ ಆ ಕೆಲಸ ಮುಗಿಸ್ಕೊಂಡು ಈಗ ಬರ್ತಾ ಇರುವಂಥ ಶಿಕ್ಷಕರದು? ಮೇಡಮ್ ಈಗ ಒಬ್ಬೊಬ್ಬರಿಗೆ ಟೀಚರ್ಸ್ಗೆ ಒಂದೊಂದು ವಾರ್ಡಲ್ಲಿ ಸುಮಾರು 450-600 ಮನೆ ಕೊಡ್ತಾರೆ, ಜನ ಅಲ್ಲಿ 1,500 ಇರ್ಬೋದು, 7,000 ಇರ್ಬೋದು, ಅಲ್ಲೇ ಹೋಗಿ ಅವ್ರ ಮನೆ ಹತ್ರ ಕೂತ್ಕೊಂಡು ಆಪನ್ನ ಓಪನ್ ಮಾಡಿಕೊಂಡು ಮಿನಿಮಮ್ ಒಬ್ಬರನ್ನ ಆಪಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ 10 ಮಿನಿಟ್ಸ್ ಆಯ್ತದೆ ಮೇಡಮ್। ಈಗ ಆದರೆ 1 ತಿಂಗಳು ಗಡುವು ಕೊಟ್ಟಿದ್ದಾರೆ, 1 ತಿಂಗಳು ಗಡುವಿನಲ್ಲಿ ಹೇಗೆ ಮಾಡೋಕ್ಕಾಯ್ತದೆ? ಆದ್ದರಿಂದ ಅದಕ್ಕಿಂತ ಮುಖ್ಯವಾಗಿ 5ನೇ ಕ್ಲಾಸ್ ಎಕ್ಸಾಮ್ ಮಾಡ್ತಾ ಇದ್ದಾರೆ, ಪಬ್ಲಿಕ್ ಎಕ್ಸಾಮು, 8ನೇ ಕ್ಲಾಸ್ ಎಕ್ಸಾಮ್ ಮಾಡ್ತಾ ಇದ್ದಾರೆ, ಮತ್ತು MDM ಕಳಿಸ್ಬೇಕು, ಇವೆಲ್ಲ ಸುಮಾರು ಕೆಲಸಗಳಿದ್ದೇವೆ ಮೇಡಮ್। ನಮ್ಮಲ್ಲಿ ಅಟೆಂಡರ್ ಇಲ್ಲ, ಕ್ಲರ್ಕ್ ಇಲ್ಲ, ಏನಿಲ್ಲ, ನಾವೇ ವಾಲಂಟಿಯರ್, ಕಸನೂ ನಾನೇ ಹೊಡಿಬೇಕು, ಬಾತ್ರೂಮ್ನ ನಾನೇ ತೊಳಿಬೇಕು, ಊಟನೂ ನಾನೇ ಬಡಿಸ್ಬೇಕು, ಅಡುಗೆ ನಾನೇ ಮಾಡಿಸ್ಬೇಕು, ತರಕಾರಿನೂ ನಾನೇ ತಗೊಬರ್ಬೇಕು ಅಂತ ನಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಅವಿನ್ಯೂ ರಸ್ತೆ ಅಂದರೆ ನಂದು ಅಂತಂದರೆ ನಾನು ಹೇಳೋದು ಇವಾಗ ಇಡೀ ಜಿಲ್ಲೆಯನ್ನು ನಾನು ಕುರಿತು ಹೇಳ್ತಾ ಇದ್ದೀನಿ, ರಾಜ್ಯದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ನನ್ನ ಶಾಲೆಯಲ್ಲಿ ಕೆಲವೊಂದು ಮಾಡ್ತಾ ಇದ್ದೀನಿ ನಾನು, ಬಟ್ ಟೀಚರ್ಸ್ಗೆ ತೊಂದರೆ ಆಗ್ತಾ ಇತ್ತು ಮೇಡಮ್। ಸರ್ ಹೇಳಿ, ನೀವು ಎಷ್ಟೊತ್ತಾಗತ್ತೆ ಅಂದರೆ ಈ ಕೆಲಸ ಮುಗಿಸ್ಕೊಂಡು ಬಿಎಲ್ಓ ಆಗಿ ಕೆಲಸ ಮಾಡ್ಕೊಂಡು ಮನೆಗೆ ಹೋಗೋದು ಎಷ್ಟೊತ್ತಾಗುತ್ತೆ, ಎಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳಿ?
ಮೇಡಮ್, ಕಳೆದ ಬಾರಿ ನಾನು ಬಿ ಎಲ್ ಓ ಆಗಿ ಕೆಲಸ ಮಾಡಿದ್ದೀನಿ. ಈಗ ಸಾಮಾನ್ಯವಾಗಿ ನಾವು ರಾತ್ರಿ 8 ಗಂಟೆ ಆದರೂ ಕೂಡ ನಾನು ಇಲ್ಲೇ ಇದ್ದೀನಿ, ಕೆಲಸ ಮಾಡಿದ್ದೀನಿ. ಇದು ಈ ಮುಖ್ಯವಾಗಿ ಸಿಟಿನಲ್ಲಿ ಒಂದೊಂದು ಮನೆಯೂ ಕೂಡ 4 ರಿಂದ 5 ಫ್ಲೋರ್, 6 ಫ್ಲೋರ್ ಈ ತರಹದ ಬಿಲ್ಡಿಂಗ್ಗಳಿದೆ. ಅವನ್ನ ಹತ್ತಿ ಇಳಿಯೋದಕ್ಕೆ ಒಂದೊಂದು ಮನೆಗೆ ಹೋದಾಗ ಕೂಡ ಪ್ರತಿಯೊಂದು ಲೊಕೇಶನ್ ಅಪ್ಡೇಟ್ ಮಾಡಬೇಕು ಆ್ಯಪಲ್ಲಿ. ಅಪ್ಡೇಟ್ ಮಾಡಿ ಅವ್ರ ಮಾಹಿತಿಗಳು ಅವರೆಲ್ಲ ಬಂದು ಮಾಹಿತಿಗಳು ಕೊಡೋಷ್ಟರಲ್ಲಿ 10 ರಿಂದ 1/2 ಗಂಟೆ ಸಮಯ ತೆಗೆದುಕೊಳ್ಳುತ್ತೆ. ಅದೆಲ್ಲ ಮುಗಿಸ್ಕೊಂಡು ಬರ್ಸ ಹೋದರೆ ಅಲ್ಲಿ ಬಾಗಿಲಲ್ಲಿ ಇದ್ರೆ ಆಯಿತು, ಇಲ್ಲದೆ ಅಂದರೆ ಮತ್ತೆ ವಾಪಸ್ ಬರಬೇಕು, ಕೆಳಗೆ ಕೇಳಬೇಕು. 5 ಫ್ಲೋರ್ ಮೇಲತ್ತೋಗಿ ಕೆಳಗಡೆ ಬರೋಷ್ಟರಲ್ಲಿ ಸುಮಾರು 1/2 ಗಂಟೆ ನಮ್ಗೆ ಅವತ್ತಿಂದ ವೇಸ್ಟು ಒಂದು ಮನೆಗೆ. ಈ ಥರ ಸಮಸ್ಯೆ ಇದ್ಕೊಂಡು ಸುಮಾರು 6 ರಿಂದ 8 ಗಂಟೆವರೆಗೂ ನಾನು ಉದಾಹರಣೆ ಇದ್ದೀನಿ, ಕೆಲಸ ಮಾಡಿ ಹೋಗಿದ್ದೀನಿ ನಾನು. ಮತ್ತು ಇದು ಮುಖ್ಯವಾಗಿ ನಾವು ಮಕ್ಕಳ ಶೈಕ್ಷಣಿಕ ಕಾಲೇಜು ಶಾಲೆಗಳು ಹಾಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಹೋರಾಟ ಮಾಡ್ತಾ ಇದ್ದೀವಿ. ಈ ಥರದ ಬಿ ಎಲ್ ಏನು ಸುಪ್ರೀಂ ಕೋರ್ಟ್ನ ಸ್ಪಷ್ಟ ನಿರ್ದೇಶನವೂ ಕೂಡ ಇದೆ, ಸುಪ್ರೀಂ ಕೋರ್ಟ್ನ ಮತ್ತು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ನ ಸ್ಪಷ್ಟ ಸೂಚನೆ ಇದೆ, ಶಿಕ್ಷಕರು ಆ ಪಟ್ಟಿನಲ್ಲಿ ಇಲ್ಲ. ಇದು ಚುನಾವಣೆ ಕೆಲಸ ಕಾರ್ಯಗಳಿಗೆ ಶಿಕ್ಷಕರು ತಗೊಬೇಕು ಅಂತ ಸ್ಪಷ್ಟವಾದ ಸೂಚನೆ ಇಲ್ಲ. ಆದರೂ ಕೂಡ ನಮ್ಮನ್ನು ನಾವು ಒಂಥರ ಪ್ರಾಥಮಿಕ ಶಾಲಾ ಶಿಕ್ಷಕರು ಒಂದು ರೀತಿಯ ಬಲಿ ಏನಂದರೆ ಸರ್ಕಾರವೇ ಕೆಲವೊಂದ್ಸತಿ ಹೇಳುತ್ತೆ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ ಅಂತ ಹೇಳಿ. ಶಿಕ್ಷಕರಿಗೆ ಈ ಶಾಲೆಯ ಒಂದು ಕೆಲಸವನ್ನು ಹೇಳ್ತಾರೆ, ಹಾಗೆ ಹೊರಗಿನ ಕೆಲಸವನ್ನು ಹೇಳ್ತಾರೆ, ಇದೇನಾದರೂ ಪರಿಣಾಮ ಬೀಳುತ್ತಾ ಪಾಠ ಮಾಡೋದು? ಯಾಕಂದರೆ ರಾತ್ರಿ ಲೇಟ್ ಆಯಿತು ಅಂತ ಹೇಳಿದ್ರೆ ಮಾರನೇ ದಿನ ಕೆಲಸ ಮಾಡೋದು ಯಾರಿಗೂ ಆದರೂ ಕಷ್ಟ. ಪಾಠಗಳನ್ನು ಓದ್ಕೊಂಡು ಬರಬೇಕು ಇವಾಗ 8th 9th ಅಂತ ಹೇಳಿದರೆ, ಇದ್ರ ಬಗ್ಗೆ ಹೇಳೋದಾದ್ರೆ. ಹೌದು ಮೇಡಮ್, ಇದು ಖಂಡಿತವಾಗಿ ಈ ಥರದ ಎರಡು ನಮಗೆ ನಮ್ಮ ಮನಸ್ಥಿತಿಗಳೇ ಹಾಳಾಗ್ತಾ ಇದೆ. ಒಂದು ರೀತಿಯಲ್ಲಿ ಪಾಠ ಮಾಡೋಕ್ಕೆ ಆ್ಯಕ್ಚುಲಿ ಪಾಠ ಮಾಡೋಕ್ಕೆ ನಾವು ಸಿದ್ಧತೆಗಳನ್ನು ಮಾಡ್ಕೊಂಡು ಬರಬೇಕು, ಪಾಠ ಟಿಪ್ಪಣಿ ಮಾಡ್ಕೊಂಡು ಬರಬೇಕು, ನಾಳೆ ಏನು ಬೋಧಿಸ್ಬೇಕು ಮಕ್ಕಳಿಗೆ ಅಂತ ಇದು ಮಾಡಬೇಕು. ಅದಕ್ಕೆ ಅದರಾದ ವೇಳಾಪಟ್ಟಿ ಇರುತ್ತೆ, ವೇಳಾಪಟ್ಟಿ ಪ್ರಕಾರ ಸಿದ್ಧತೆ ಮಾಡ್ಕೊಂಡು ಬರೋವಷ್ಟರಲ್ಲಿ ಇಲ್ಲಿ ನಮಗೆ ಸಂಜೆ ಮನೆಗೆ ಹೋಗೋಗಲೇ 8 ಗಂಟೆ ಆದರೆ ಬೆಳಗ್ಗೆ ಆಗಲೇ ಮತ್ತೆ 5 ಗಂಟೆಗೆ ಎದ್ದು ನಾವು ಮತ್ತೆ ಬೆಳಗ್ಗೆ ಬಿಫೋರ್ 2 ಅವರ್ಸ್ ಮಾಡಿ ಅಂತ ಹೇಳ್ತಾರೆ, ಅಲ್ಲಿ ಬರೋದಷ್ಟಾಗಲೇ 7 ಗಂಟೆ 8 ಗಂಟೆ ಆಗಿರುತ್ತೆ. ನಾವು ಶಾಲೆಗಳಲ್ಲಿ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಾಗೇನೆ ಶಾಲೆಗಳಲ್ಲಿ ಯಾವುದೇ ಗುಮಾಸ್ತ್ರಿಲ್ಲ ಅಥವಾ ಕಸವಡೆ ಪಿಯೋನ್ಗಳಿಲ್ಲ ಮತ್ತು ಬಾತ್ರೂಮ್ ಶೌಚಾಲಯಗಳನ್ನು ಸ್ವಚ್ಛಗೊಳಿಸ್ತಕ್ಕಂಥ ಇವರಿಲ್ಲ, ಎಲ್ಲ ನಾವೇ ಮಾಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ಹೊರೆಗಳು ನಮ್ಮ ಮೇಲೆ ಬೀಳ್ತಾ ಇದೆ. ಮುಖ್ಯವಾಗಿ ಮಕ್ಕಳ ಮೇಲೆ ಅದು ಪರಿಣಾಮ, ಶಿಕ್ಷಕರ ಮನಸ್ಥಿತಿಗಳು ಹಿಂಗೆ ದಾಳಿ ಆಗ್ತಾ ಇರೋದ್ರಿಂದ ಮಕ್ಕಳಿಗೆ ಎಜುಕೇಷನ್ ಮೇಲೆ ಪರಿಣಾಮ ಬೀರ್ತಾ ಇದೆ ಅದು. ಮತ್ತು ಶಿಕ್ಷಣದ ಗುಣಾತ್ಮಕ ಪ್ರಗತಿ ತರಬೇಕು. ನೀವು ಈ ವಿಚಾರವನ್ನು BEO DDP ಅಧಿಕಾರಿಗಳಿಗೆಲ್ಲ ತಂದಿದ್ರಿ ಎಲ್ಲರ ಗಮನಕ್ಕೆ, ಏನು ಹೇಳ್ತಾರೆ ಅವರು ಅಂತ? ಅವ್ರು ಏನು ಹೇಳ್ತಾರೆ ಅಂದರೆ, ಇದು ನಮ್ಮದೇನು ಅಭ್ಯಂತರ ಇಲ್ಲ, ನಾವು ಏನಂದ್ರೆ ಮೇಲಿಂದ ಆದೇಶ ಮಾಡಿಸ್ಕೊಂಬನ್ನಿ, ನಾವು ಖಂಡಿತವಾಗಿ ನಿಮ್ಮನ್ನು ರಾಜ್ಯ ಹಂತದಲ್ಲಿ ಸರ್ಕಾರದಿಂದ ಆದೇಶ ಮಾಡಿಸ್ಕೊಂಬನ್ನಿ, ಕಮಿಷನರಿಂದ ಆದೇಶ ಮಾಡಿಸ್ಕೊಂಬನ್ನಿ, ನಾವು ಬಿಡುಗಡೆಗೊಳಿಸ್ತೀವಿ, ನಮ್ಮದೇನು ಇದಿಲ್ಲ. ನಮಗೆ DC ಸೂಚನೆ ಕೊಡ್ತಾ ಇದ್ದರೆ ಅದರಂತೆ ನಾವು ನಿಮಗೆ ನಿರ್ದೇಶನ ಮಾಡ್ತಾ ಇದ್ದೀವಿ, ಎರಡೂ ಕೆಲಸಗಳು ನಿಭಾಯಿಸಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. BEO DDP ತಂದಿದ್ದೀವಿ ಮೇಡಮ್, ಮನವಿ ಕೊಟ್ಟಿದ್ದೀವಿ. ಅವರು ಸಭೆ ಕರಿತೀನಿ ಅಂತ ಹೇಳಿದ್ರು, ಇದುವರೆಗೆ ಇನ್ನೊಂದು ಅದ್ರ ಬಗ್ಗೆ ಸೂಚನೆ ಬಂದಿಲ್ಲ ನಮಗೆ. ಅದರಿಂದ ನಾವೆಲ್ಲ BEO DDP ಅವರಿಗೆ DC ಅವರಿಗೆ ಎಲ್ಲರೂ ಕೂಡ ನಾವು ಈಗಾಗಲೇ ಮನವಿಯನ್ನು ಕೊಟ್ಟಾಗಿದೆ ನನ್ನ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ. ಈಗ ರಾಜ್ಯ ಹಂತದಲ್ಲಿ ಕಮಿಷನರ್ಗೆ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಈಗಾಗಲೇ ರಾಜ್ಯ ಸಂಘದವರು ಮನವಿಯನ್ನು ಕೊಟ್ಟಿದ್ದಾರೆ, ಅದು ನೋಡಬೇಕು ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಒಂದು ವೇಳೆ ಇವರು ಇದನ್ನು ಪರಿಹಾರ ನಿಮ್ಮ ಬೇಡಿಕೆಯನ್ನು ಈಡೇರಿಸಲಿಲ್ಲ, ಈ ಡ್ಯೂಟಿಯಲ್ಲೇ ಹಾಕ್ಬಿಟ್ರು ಅಂತ ಹೇಳಿದರೆ ನಿಮ್ಮ ಮುಂದಿನ ಹೋರಾಟ ಏನು ಅಂತ? ಮುಂದಿನ ಹೋರಾಟ ಅಂತಂದರೆ ಇದಕ್ಕೆ ಒಂದು ರೀತಿಯ ಹೋರಾಟ, ನಿಜವಾದ ಹೋರಾಟಕ್ಕೆ ನಾವು ಅಣಿಯಾಗಬೇಕಾಗುತ್ತೆ ಮೇಡಮ್. ಒಂದು ಪ್ರತಿಭಟನೆಯಿಂದ ಸರ್ಕಾರಕ್ಕೆ ಮತ್ತಷ್ಟು ಮನವಿ ಕೊಟ್ಟು ಕಾಲಾವಕಾಶ ಕೊಟ್ಟು ಇದು ಮಾಡ ಅವಕಾಶ ಕೊಡ್ತೀವಿ, ಇಲ್ಲಾಂತಂದರೆ ಹೋರಾಟಕ್ಕೆ ಅನಿವಾರ್ಯವಾಗಿ ಇಳಿಬೇಕಾಗುತ್ತೆ, ಎಲ್ಲ ಶಿಕ್ಷಕರು ಬೀದಿಗೆ ಇಳಿಬೇಕಾಗುತ್ತೆ. ಮುಖ್ಯವಾದ ಇನ್ನೊಂದು ಅಂಶ ಏನಂತಂದರೆ, ಇಲ್ಲಿ ಒಬ್ಬರು ಇಬ್ಬರು ಶಿಕ್ಷಕರನ್ನು ತೆಗೆದುಕೊಂಡಿಲ್ಲ, ಒಂದು ಶಾಲೆಯಲ್ಲಿ 4 ಜನ ಟೀಚರ್ಸ್ ಇದ್ದರೆ ಒಬ್ಬರು HM ಬಿಟ್ಟು 3 ಜನ ಶಿಕ್ಷಕರನ್ನು BLO ಡ್ಯೂಟಿಗಳು ತೆಗೆದುಕೊಂಡಿದ್ದಾರೆ. 60% 80% ಟೀಚರ್ಸ್ನ ತೆಗೆದುಕೊಂಡಿದ್ದಾರೆ. ಇದರಿಂದ ಮಕ್ಕಳ ಕಲಿಕೆಗೆ, ಅವರ ಶೈಕ್ಷಣಿಕ ಪ್ರಗತಿಗೆ, ಶಾಲೆ ಇಂಪ್ರೂವ್ಮೆಂಟ್ ಆಗೋದಕ್ಕೆ ನಿಜವಾಗ್ಲೂ ಭಾಳ ತೊಂದರೆ ಆಗ್ತಾ ಇದೆ ಮೇಡಮ್. ಇದ್ರು ಮೇಡಮ್, ಇನ್ನು ನೀವು ಹೇಳಿ, ಈಗ ಮಹಿಳೆಯರು ಅಂತ ಹೇಳಿದರೆ ಒಂದು ಟೈಮಲ್ಲಿ ಮನೆ ಸೇರ್ಕೋಬೇಕು ಆ ಥರ ಎಲ್ಲ ಇರುತ್ತೆ, ಫ್ಯಾಮಿಲಿ ಕೂಡ ಇರುತ್ತೆ, ಈ ಬಗ್ಗೆ ನಿಮಗೆ ಎಷ್ಟು ಕಷ್ಟ ಆಗ್ತಿದೆ ಈ ಡ್ಯೂಟಿ ಮಾಡೋದು ಅಂತ? ಮೇಡಮ್, ನನಗೆ ಈಗ 56 ಇಯರ್ಸ್ ಏಜ್ ಆಗಿದೆ, ಈಗ ನನಗೆ ಮೇಲೆ ಹತ್ತಿ ಇಳಿಲಿಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಮೇಡಮ್. ಅಂದರೆ ನಾವು ಆಫೀಸ್ಗೆ ಇಲಾಖೆಗೆ ತಿಳಿಸಿದ್ದೀವಿ, ಅಂದರೆ ಅವರು ಇಲ್ಲ ಕಂಪಲ್ಸರಿ ವರ್ಕ್ ಮಾಡಲೇಬೇಕು ಮಾಡಿ ಅಂತ ನಮಗೆ ಒತ್ತಡ ಇರ್ತಾ ಇದ್ದಾರೆ ಅಷ್ಟೇ. ಈಗ ಮಾಡ್ತಾಯಿದ್ವಿ, ವಿಧಿ ಇಲ್ಲದೆ ಮಾಡ್ತಾಯಿದ್ವಿ. ಅದಕ್ಕೆ ನಾವು ನಮ್ಮ ಸಂಘದವ್ರ ಹತ್ರ ನಾವು ಬೇಡಿಕೆನೆ ಇಟ್ಟಿದ್ವಿ, ನಮ್ಮ ಕೈಲಾಗಲ್ಲ ಮಾಡಲಿಕ್ಕೆ, ನಮಗೆ ಇದು ಪರಿಹಾರ ಒದಗಿಸ್ಕೊ. ಎಷ್ಟನೇ ಕ್ಲಾಸಿಗೆ ಟೀಚ್ ಮಾಡ್ತೇವೆ ನಾವು? 1-7th ಮೇಡಮ್ ಸಬ್ಜೆಕ್ಟ್ ತಗೊಳ್ತೀವಿ. ನಾವು ಸಂಘದವ್ರಿಗೆ ಹೇಳಿದ್ದೀವಿ ಸರ್ ಮೇಡಮ್, ಈಗ ನಮ್ಮ ಪರವಾಗಿ ಅವರು ಇವಾಗ ವಾದ ಮಾಡ್ತಾ ಇದ್ದಾರೆ, ನಮಗೆ ಇದರಿಂದ ನ್ಯಾಯ ಸಿಕ್ಕಿದ್ರೆ ಸಾಕು ಮೇಡಮ್. ನಾನು ಡ್ಯೂಟಿ ಮುಗಿಸಿ ಎಷ್ಟೋ ದಿವಸ ನಾನು ಲಾಸ್ಟ್ ರಜೆಯಲ್ಲಿ ಮಾಡಿದ್ವಲ್ಲ, ಏಪ್ರಿಲ್ ಮೇ ಮಂತಲ್ಲಿ ಮಾಡಿದ್ವಿ, ಈ ಎಲೆಕ್ಷನ್ ಮುಂಚೆ ನಾವು ಮಾಡಿದಾಗಲೂ ಸಹ ನಾನು ರಾತ್ರಿ 8-9 ಗಂಟೆಗೂ ಹೋಗಿದ್ದೀನಿ ಮನೆಗೆ ನಾನು, ಹೊರಗೆ ಮಳೆ ಬಿಸಿಲು ಏನು. ಇನ್ನೊಬ್ಬರು ಮೆಸೇಜ್ ಕೂಡ ಮಾಡಿದ್ದಾರೆ, ನಾವು ಯಾವ ಕೆಲಸವನ್ನು ಮಾಡಬೇಕು, ಶಿಕ್ಷಕರಾಗಿ ಮಾಡಬೇಕು, ನಾವು ನೇಣು ಹಾಕೊಳ್ತೀವಿ ಅಂತ ಹೇಳಿ ಮೆಸೇಜ್, ಅಂದರೆ ನಾವು ಸಾಯುವಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಿದ್ದಾರೆ, ಇವಾಗ ಹೇಳು.
ಇಲ್ಲ ಮೇಡಮ್ ಕಷ್ಟ ಆಗುತ್ತೆ ಮೇಡಮ್ ಮನೆ ಮೇಂಟೇನ್ ಮಾಡ್ಕೊಂಡು ಸ್ಕೂಲ್ ಮೇಂಟೇನ್ ಮಾಡ್ಕೊಂಡು ಇಲಾಖೆ ಅದು ಕಾನೂನನ್ನೆಲ್ಲ ನಾವು ಪಾಲಿಸ್ಕೊಂಡು ಮತ್ತೆ ಬಿಬಿಎಂಪಿ ಅವರು ವರ್ಕ್ ಮಾಡ್ಕೊಂಡು ಹೋಗೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಮೇಡಮ್ ನಮಗೂ ಒಂದು ಏಜ್ ಇದೆ ಅಲ್ವಾ ಏಜ್ ಆದಮೇಲೆ ಆಗ್ತಾ ಏನಾಗುತ್ತೆ ಅಲ್ಲಿ ನಮಗೂ ಆರೋಗ್ಯ ಎಲ್ಲನೂ ಹದಗೆಡುತ್ತಲ್ಲ ರಸಮ್ ಅದರಿಂದ ಪ್ರಾಬ್ಲಮ್ ಕುಮಾರಿ ಮೇಡಮ್ ಹೇಳಿ ಯಾವ ರೀತಿ ಕಷ್ಟ ಆಗ್ತಿದೆ ನಿಮ್ಮ ಶಾಲೆಯಿಂದ ಎಷ್ಟು ವ್ಯಾಪ್ತಿ ದೂರದ ವಾರ್ಡ್ಗಳನ್ನು ನಿಮಗೆ ಕೊಟ್ಟಿದ್ದಾರೆ ನಮ್ಮ ಶಾಲೆಯಿಂದ ತುಂಬ ದೂರ ಇದೆ ನಮ್ಮ ಶಾಲೆ ಇರೋದು ಮೇಡಮ್ ಮಿನರಾವ್ ಸರ್ಕಲ್ ಹತ್ರ ಇರೋದು ಈ ನನಗೆ ಕೊಟ್ಟಿರೋದು ಬಂದು ಇಲ್ಲಿ ಟೌನ್ ಹಾಲ್ ಹತ್ರ ಕೊಟ್ಟಿದ್ದಾರೆ ಎಸ್ ಪಿ ರೋಡಲ್ಲಿ ತುಂಬ ದೂರ ಇದೆ ಮಿಸ್ ನಾನು ಸ್ಕೂಲ್ 4 ಗಂಟೆಗೆ ಮುಗಿಸ್ಕೊಂಡು ಮತ್ತೆ ಇಲ್ಲಿಗೆ ಬರೋಷ್ಟರಲ್ಲಿ 1 ಅವರ್ ಲೇಟ್ ಆಗುತ್ತೆ ಟ್ರಾಫಿಕ್ಕಲ್ಲಿ ಅಲ್ಲೆಲ್ಲ ಎಲ್ಲ ಪ್ರತಿಯೊಂದು ಮನೆಗೂ ಹೋಗಬೇಕು ಅದು ಈಗ ಬಂದಿರೋದು ಆ್ಯಪಲ್ಲಿ ಮಾಡಬೇಕಾಗಿರೋದ್ರಿಂದ ಪ್ರತಿಯೊಂದು ಮನೆಗೂ ಹೋಗಬೇಕು ಆ ವ್ಯಕ್ತಿ ಯಾರು ವೋಟರ್ ಲಿಸ್ಟಲ್ಲಿ ಹೆಸರಿದೆಯೋ ಅವ್ರನ್ನೇ ಮಾತಾಡಿಸಿ ವಿತ್ ಅವ್ರ ಜೊತೆಗೆ ಫೋಟೋ ಅಪ್ಲೋಡ್ ಮಾಡಬೇಕಾಗಿದೆ ಜಿ ಪಿ ಆರ್ ಎಸ್ಸಲ್ಲಿ ತುಂಬ ಕಷ್ಟ ಇದೆ ಆ ವ್ಯಕ್ತಿ ಅವ್ರ ಮನೆ ಮಾಡಲಿಲ್ಲ ಅಂತ ಹೇಳಿದರೆ ಏನು ಮಾಡ್ತಾರೆ ಅದು ಗೊತ್ತಿಲ್ಲ ಮೇಡಮ್ ಆದರೆ ಅದು ಕಂಪಲ್ಸರಿ ಮಾಡಲೇಬೇಕಂತಿದೆ ಅದು ಆ ಥರನೇ ಇರೋದು ಅದು ಅವ್ರ ಮನೆ ಹತ್ರನೇ ಹೋಗಬೇಕು ಅವ್ರ ಮನೆ ಹತ್ರನೇ ಅವ್ರದ್ದೇ ಜಿ ಪಿ ಆರ್ ಎಸ್ ಅವ್ರದ್ದೇ ಜೊತೆಗೆ ಫೋಟೋ ತೆಗೆದು ಹಾಕಬೇಕು ಅಪ್ಲೋಡ್ ಮಾಡಬೇಕಾಗಿದೆ ಅದರೊಳಗಡೆ ಆ ವ್ಯಕ್ತಿ ಸಿಗೋದಿಲ್ಲ ಇವತ್ತು ಅವ್ರ ಮನೆ ಡೋರ್ ಲಾಕ್ ಆಗಿದೆ ಅಂದರೆ ಮತ್ತೆ ಪುನಃ ಮತ್ತೆ ಅವ್ರ ಮನೆಗೆ ಹೋಗಿ ಮತ್ತೆ ಅವ್ರದ್ದು ಮಾಹಿತಿ ಕಲೆಕ್ಟ್ ಮಾಡಬೇಕಾಗಿದೆ ಸುಮಾರು ಎಷ್ಟು ತಿಂಗಳ ಕಾಲ ಇದೇ ಕೆಲಸ ಬೀಳುತ್ತೆ ಇದು ಒಂದು ವರ್ಷವೂ ನಡೀತಾನೆ ಇರುತ್ತೆ ಮೇಡಮ್ ಇದು ಎಲೆಕ್ಷನ್ ಹತ್ರ ಬಂದ ತಕ್ಷಣ ಮತ್ತೆ ಫುಲ್ ಸ್ಟಾರ್ಟ್ ಆಗುತ್ತೆ ಪ್ರತಿ ಮನೆಗೂ ಹೋಗಬೇಕು ಅಲ್ಲಿ 18 ವರ್ಷ ಪ್ಲಸ್ ಇರೋರ್ದು ಅದನ್ನು ಮೊಬೈಲಲ್ಲೇ ಅಪ್ಲೋಡ್ ಮಾಡಬೇಕು ಎಲ್ಲವನ್ನು ಮೊಬೈಲಲ್ಲೇ ಅಪ್ಲೋಡ್ ಮಾಡಬೇಕಾಗಿದೆ ಈಗ ಯಾವುದೇ ಮ್ಯಾನುವಲ್ ಇರೋದಿಲ್ಲ ಒಟ್ಟಾರೆಯಾಗಿ ಶಾಲಾ ಶಿಕ್ಷಕರಿಗೆ ಇದೊಂದು ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ನಮ್ಮ ಡ್ಯೂಟಿಯನ್ನು ಮುಗಿಸ್ಕೊಂಡು ಅದಾದ ನಂತರದಲ್ಲಿ ಈ ಒಂದು ಮತಗಟ್ಟೆ ಅಂದರೆ ಯಾರ್ಯಾರು ವೋಟರ್ಸ್ ಇದ್ದಾರೆ ಅದನ್ನು ಕೂಡ ಕಲೆ ಹಾಕಬೇಕು ಮತ್ತೆ ನೆಕ್ಸ್ಟ್ ಡೇ ಡ್ಯೂಟಿಗೆ ಬರಬೇಕು 8 ಗಂಟೆಯಿಂದ 4 ಗಂಟೆವರೆಗೆ ನಮ್ಮ ಕೆಲಸವನ್ನು ಮಾಡಿ ಜೊತೆಗೆ ದೂರ ದೂರದ ವಾರ್ಡ್ಗಳನ್ನು ಕೊಡ್ತಾರೆ ನಮ್ಮ ಶಾಲೆ ಇಲ್ಲಿತ್ತು ಅಂತ ಹೇಳಿದರೆ ಯಾವುದೋ ವಾರ್ಡ್ ಬರುತ್ತೆ ನಾವು ಎಷ್ಟೊತ್ತಿಗೋ ಮನೆಗೆ ಹೋಗ್ತಾ ಇದ್ದೀವಿ ಸರಿಯಾಗಿ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದಕ್ಕೂ ಕೂಡ ಆಗ್ತಿಲ್ಲ ಪ್ರಮುಖವಾಗಿ ಶಿಕ್ಷಣ ನೀಡೋದೇ ಶಿಕ್ಷಕರ ಒಂದು ಗುರಿಯಾಗಿರುತ್ತೆ ಮಕ್ಕಳಿಗೆ ಆದರೆ ಇದನ್ನು ಕೂಡ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿ ಹೇಳ್ತಾ ಇರುವಂಥದ್ದು ಜೊತೆಗೆ ಮೇಲಧಿಕಾರಿಗಳೊಂದಿಗೆ ಮಾತನಾಡಿದ್ದೇವೆ ಅವರು ಜಿಲ್ಲಾಧಿಕಾರಿಗಳು ರಾಜ್ಯ ಸರ್ಕಾರದಿಂದಲೇ ಆದೇಶವನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಿದ್ದಾರೆ ಇನ್ನೊಂದು ಕಡೆ ನಮ್ಮ ಬೇಡಿಕೆ ಈಡೇರಿಕೆ ಆಗಲಿಲ್ಲ ಅಂತ ಹೇಳಿದರೆ ಉಗ್ರ ಹೋರಾಟ ನಾವು ಶಿಕ್ಷಕರೇನಿದ್ದೇವೆ ಬೀದಿಗೆ ಇಳಿದು ಹೋರಾಟವನ್ನು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೂಡ ಇದೀಗ ರಾಜ್ಯ ಶಿಕ್ಷಕರ ಸಂಘ ಕರ್ನಾಟಕ ರಾಜ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರು ಹಾಗೆ ಮತ್ತಿತರರು ಶಿಕ್ಷಕರು ಮಾತನಾಡಿದರು ಸೊ ರಾಜ್ಯ ಸರ್ಕಾರ ಮುಂದೆ ಇದಕ್ಕೆ ಯಾವ ರೀತಿ ಪರಿಹಾರ ಕಂಡುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ ಕ್ಯಾಮ್ರಾ ಪರ್ಸನ್ ಹರ್ಷ ಜೊತೆಗೆ ಭೂಮಿಕಾ ವಿ ವಿಜಯವಾಣಿ ಬೆಂಗಳೂರು